ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಕಾರಿನಲ್ಲಿ ಮಗು ಸಿಲುಕಿ ಪರದಾಟ, ದಾಂಡೇಲಿಯ ಸಂಡೇ ಮಾರ್ಕೆಟಿನ ಜೆಎನ್ ರಸ್ತೆಯಲ್ಲಿ ಕಾರಿನ ಒಳಗೆ ಮಗುವೊಂದು ಸಿಲುಕಿಕೊಂಡು ಅಪಾಯದಲ್ಲಿತ್ತು. ಕೂಡಲೇ ಅಲ್ಲಿನ ಸ್ಥಳೀಯರು ಆಗಮಿಸಿ ಹರಸಾಹಸಪಟ್ಟು ಕಾರಿನ ಬಾಗಿಲನ್ನು ತೆಗೆದು ಮಗುವನ್ನು ಹೊರತೆಗೆದರು. ಅದೃಷ್ಟವಶ ಯಾವುದೇ ಹಾನಿ ಸಂಭವಿಸಲಿಲ್ಲ. ಹೀಗೆ ಮಗುವನ್ನು ಉಳಿಸಲಾಯಿತು. ಸಾರ್ವಜನಿಕರೇ ಎಚ್ಚರ, ನೀವು ನಿಮ್ಮ ಮಗುವನ್ನು ಹೊರಗಡೆ ಕರೆತಂದರೆ ಮಗುವಿನ ಮೇಲೆ ಕಾಳಜಿ ಇರಲಿ, ಇಲ್ಲದಿದ್ದರೆ ಇಂತಹ ಅಪಾಯಕ್ಕೆ ಸಿಲುಕಬಹುದು. ಹೋಗುವಾಗ ಬರುವಾಗ ಕಾರಿನಲ್ಲಿ ಮಕ್ಕಳಿದ್ದರೆ ಕಾರನ್ನು ಲಾಕ್ ಮಾಡಬೇಡಿ, ಇಲ್ಲದಿದ್ದರೆ ಕಾರಿನಲ್ಲಿ ಮಕ್ಕಳನ್ನು ಬಿಟ್ಟು ಹೋಗಬೇಡಿ. ಮಕ್ಕಳು ದೇವರ ರೂಪ, ಅದಕ್ಕಾಗಿ ಮಕ್ಕಳ ಬಗ್ಗೆ ಜಾಗೃತರಾಗಿ. ಇದು ಕಾಳಿ ಕನ್ನಡ ವಾಹಿನಿಯ ಕಳಕಳಿ. ಕಸದ ರಸ್ತೆಯಾಗಿರುವ ಬರ್ಚಿ ರೋಡ್, ದಾಂಡೇಲಿಯ ಬರ್ಚಿ ರೋಡಿನಲ್ಲಿ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ. ಇದಕ್ಕೆ ಯಾರು ಜವಾಬ್ದಾರರು? ಹೀಗೆ ನಗರದಲ್ಲಿ ಎಲ್ಲಾ ರಸ್ತೆಗಳು ಕಸದ ತೊಟ್ಟಿಯಾದರೆ ಗತಿಯೇನು? ಆ ರಸ್ತೆಯ ಪಕ್ಕದಲ್ಲಿ ಸಾಲಾಗಿ ಶಾಲೆಗಳು ಇವೆ. ನಾಳೆ ಒಂದು ವೇಳೆ ಶಾಲೆ ಪ್ರಾರಂಭವಾದರೆ ವಿದ್ಯಾರ್ಥಿಗಳಿಗೆ ಅಪಾಯವೆಂದು ಹೇಳಬಹುದು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತಿಕೊಳ್ಳಬೇಕು, ಸ್ವಚ್ಛತೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು. ಮತ್ತು ಆ ರಸ್ತೆಯಲ್ಲಿ ಭಾರಿ ಗಾತ್ರದ ವಾಹನಗಳು ನಿಲ್ಲುತ್ತವೆ, ಇದರಿಂದ ಕಸ ಹೆಚ್ಚಾಗಲು ಕಾರಣವಾಗಿದೆ. ವಾಹನಗಳಿಗೆ ಸೂಕ್ತವಾದ ಸ್ಥಳವನ್ನು ಒದಗಿಸಬೇಕು. ಜಾಗತಿಕ ತಾಪಮಾನ ಏರಿಕೆಯಿಂದ ಮನುಕುಲ ಸಂಕಷ್ಟಕ್ಕೆ ಒಳಗಾಗಿದೆ. ಪ್ರಭು ಗಂಗನಹಳ್ಳಿ. ಇಂದು ಜಗತ್ತು ಅನೇಕ ರೀತಿಯಿಂದ ವಾಯುಮಾಲಿನ್ಯವನ್ನು ಎದುರಿಸುತ್ತಿದೆ. ಮಾಲಿನ್ಯದ ದುಷ್ಪರಿಣಾಮಗಳಿಂದ ಭೂಮಿ ಹಾಗೂ ಭೂಮಿಯ ಮೇಲೆ ವಾಸಿಸುವ ಪ್ರಾಣಿಗಳು ಹಾಗೂ ಮನುಕುಲ ಜಾಗತಿಕ ತಾಪಮಾನ ಏರಿಕೆಯಿಂದ ಉಂಟಾಗುವ ಭೌಗೋಳಿಕ ಅಸಮತೋಲನದಿಂದ ಸಂಕಷ್ಟಕ್ಕೆ ಒಳಗಾಗಿವೆ ಎಂದು ಸಿಪಿಐ ಪ್ರಭು ಗಂಗನಹಳ್ಳಿ ನುಡಿದರು. ಅವರು ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಸೋಮವಾರದಂದು ಏರ್ಪಡಿಸಲಾದ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸಿ ಮತ್ತು ಗಿಡ ನೆಟ್ಟು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆರ್ಟಿಒ ಏಜೆಂಟ್ ವಿಶ್ವನಾಥ್ ಭಾಗವತ್, ಪತ್ರಕರ್ತ ಸಂದೇಶ್ ಜೈನ್ ಮಾತನಾಡಿ ವಾಯುಮಾಲಿನ್ಯ ತಡೆಗೆ ಸೂಚನೆಗಳನ್ನು ನೀಡಿದರು. ವೇದಿಕೆಯಲ್ಲಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಜೆಬಿ ನರ್ಸನ್ನವರ್ ಉಪಸ್ಥಿತರಿದ್ದರು. ನಿರ್ವಾಹಕ ಎಸ್ಎಂ ಖಾಜಿ, ತಾಂತ್ರಿಕ ಸಲಹೆಗಾರ ನವೀನ್ ಯಲ್ಬುರ್ಗಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನ. ದಾಂಡೇಲಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಾಜ ಪ್ರಗತಿ ಸಂಘ, ನಿರ್ಮಲ್ ನಗರ ದಾಂಡೇಲಿ ಹಾಗೂ ಸಮಸ್ತ ನಿರ್ಮಲ್ ನಗರದ ವತಿಯಿಂದ ದಾಂಡೇಲಿ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಶ್ರೀಮತಿ ಸರಸ್ವತಿ ರಜಪೂತ್ ಮತ್ತು ಸಂಜಯ್ ನಂದ್ಯಾಳ್ಕರ್ ಇವರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು, ಸದಸ್ಯರು, ಹಿರಿಯರು, ಮಕ್ಕಳು ಸೇರಿ ಸ್ಥಳೀಯರು ಉಪಸ್ಥಿತರಿದ್ದರು. ಉದ್ದೇಶ ಏನು ಅಂತ ತಿಳ್ಕೊಂಡು ಇಲೆಕ್ಷನ್ ಮಾಡೋರು ಬಹಳ ಕಡಿಮೆ ಇದ್ದಾರೆ. ಇಲೆಕ್ಷನ್ ಅದು ಬೇರೆ, ಆದ್ರೆ ತನ್ನ ಇಲೆಕ್ಷನ್ ಮಾಡಬೇಕು, ಸಭಾ ಶಿವನೇ ಮಾಡಬೇಕಂತ ಇಲೆಕ್ಷನ್ ಬರೋರು ಬಹಳ ಕಡಿಮೆ ಇದೆ. ಅದರಲ್ಲಿ ನಮ್ಮ ಸಹೋದರಿ ಸಂಸತ್ತರ ಇಟ್ಟಿದ್ರು ಬಹಳ ಅಗ್ರಗಣ್ಯರು. ನಮ್ಮವರ ಮಾತೃತ್ವ ಒಳ್ಳೆಯ ಮಾನವೀಯ ಸಂಬಂಧ ಬಹಳ ಹಳೆಯದು. ನಾನು ಬಹಳ ಸೂಕ್ಷ್ಮವಾಗಿಲ್ಲ ನಮ್ಮದು ಅವ್ರದ್ದು ಹೋಗಿ ಹೇಳಬೇಕಂದ್ರೆ, ಈ ಸಮಾಜಕ್ಕೆ ಅವರು ಬಹಳ ಹೆಲ್ಪ್ ಮಾಡಿದ್ದಾರೆ. ನಮ್ಮದೇ ಆದಂಥ ಒಂದು ಸಮಾಜದ ವ್ಯಕ್ತಿಯನ್ನ ಯಾವುದೋ ಒಂದು ಪರಿಸ್ಥಿತಿ ಒಳಗೆ, ರಾಜಕೀಯ ಪರಿಸ್ಥಿತಿ ಒಳಗೆ ಅವರು ನಮ್ಮ ಹೆಗಲಿಯಲ್ಲಿ ನಿಂತು ನಮ್ಮ ಜೊತೆಗೆ ನಿಂತು ಸಹಾಯ ಮಾಡಿ ಅವರ ನಗರಸಭೆ ಅಧ್ಯಕ್ಷ ಶಿಫಾರಸು ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಆ ನಿಗಳನ್ನು ನಾನು ಅವ್ರ ಮನೆಯವರು ನಾವು ಎಲ್ಲ ಸೇರಿ
ಹೊಂಡವನ್ನು ಸರಿಪಡಿಸಿದ ಯುವಕರು. ತಾಲೂಕಿನ ಯಡೋಗ ಗ್ರಾಮದ ಯಡೋಗದಿಂದ ಹಳಿಯಾಳ ಹೋಗುವ ರಸ್ತೆಯ ಹೊಂಡವನ್ನು ಯಡೋಗ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಸೇರಿ ಸರಿಪಡಿಸಿದರು. ಈ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಅಡಿಯ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತರಬೇತಿಯದೊಳಗೆ ಹಮ್ಮಿಕೊಳ್ಳಲಾಯಿತು. ಇದೊಂದು ಸಾಮಾಜಿಕ ಮತ್ತು ಉತ್ತಮ ಕಾರ್ಯವೆಂದು ಹೇಳಬಹುದು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕ ಆನಂದ್ ಬುಲ್ಬುಲೆ ಅವರ ನೇತೃತ್ವದಲ್ಲಿ ಜರುಗಿತು. ಯಡೋಗ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರಿಂದ ಗ್ರಾಮದ ಹಿರಿಯರು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಂತಹ ಕಾರ್ಯ ಮತ್ತೆ ಭವಿಷ್ಯದಲ್ಲಿ ನಡೆಯಲಿ, ಪ್ರತಿಯೊಂದು ಗ್ರಾಮ ಸ್ವಚ್ಛ ಗ್ರಾಮವಾಗಲಿ ಎಂದು ಹಾರೈಸಿದರು. ಎರಡ್ನೂರ ಇಪ್ಪತ್ತು ಕೆಎ ವಿದ್ಯುತ್ ಪರಿವರ್ತಕ ಸ್ಫೋಟ. ಜಿಲ್ಲೆಯ ಕಾರವಾರ ತಾಲೂಕಿನ ಶೆಜವಾಡದಲ್ಲಿ ತಾಲೂಕಿಗೆ ವಿದ್ಯುತ್ ಪೂರೈಸುವ 220 kA ವಿದ್ಯುತ್ ಪರಿವರ್ತಕ ಸ್ಫೋಟಕವಾಗಿ ಬೆಂಕಿ ಹತ್ತಿಕೊಂಡ ಘಟನೆ ನಡೆದಿದೆ. ಕೆಪಿಟಿಸಿಎಲ್ಗೆ ಸೇರಿದ ಗ್ರಿಡ್ನಲ್ಲಿ ಸಂಜೆ ಅವಘಡ ಸಂಭವಿಸಿದೆ. ಇದರಿಂದ ಕೆಲಕಾಲ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಅದೃಷ್ಟವಶ ಯಾರಿಗೂ ಅಪಾಯ ಸಂಭವಿಸಲಿಲ್ಲ. ಹೆಸ್ಕಾಂ ಹಾಗೂ ಕೆಪಿಟಿಸಿಎಲ್ ಸಿಬ್ಬಂದಿ ವರ್ಗದವರು ತಕ್ಷಣ ಬಂದು ದುರಸ್ತಿ ಮಾಡಿ ವಿದ್ಯುತ್ ಸಂಪರ್ಕ ಸರಿಪಡಿಸಿದರು. ಜೈಲಿನಲ್ಲಿ ಕೈದಿ ಅನುಮಾನಾಸ್ಪದ ಸಾವು. ಸಣ್ಣ ಮೋಸ ಮಾಡಿ ನಿಮ್ಗೇನು ಪುಣ್ಯ ಸಿಗ್ತಿರೋ. ಜಿಲ್ಲೆಯ ಕಾರವಾರದಲ್ಲಿ ನಗರದ ಸೈಫ್ ಜೈಲಿನಲ್ಲಿ ಕೊಲೆ ಕೇಸಿನಲ್ಲಿ ಸಿಂಧೂರ್ ಲಕ್ಷ್ಮಣ್ ಎಂಬುವನು ಕಾರವಾರದ ಜೈಲಿನಲ್ಲಿ ಕಳೆದ 2 ವರ್ಷಗಳಿಂದ ಸೇರಿದ್ದ. ಆದರೆ ವಿಚಾರಣಾಧೀನ ಕೈದಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಕುಟುಂಬರ ಆರೋಪವೇನೆಂದರೆ ಜೈಲು ಸಿಬ್ಬಂದಿಯೇ ಹೊಡೆದು ಸಾಯಿಸಿರಬಹುದೆಂದು ಸಂಶಯ ಇದೆ. ಕಾರವಾರದ ಸಿವಿಲ್ ಆಸ್ಪತ್ರೆಯ ಮುಂದೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಸಾರ್ವಜನಿಕರಿಗೆ ಸೂಚನೆ. ಹೆಸ್ಕಾಂ ಕಚೇರಿ ದಾಂಡೇಲಿಯಿಂದ ಸೂಚನೆವೇನೆಂದರೆ, ಅಂಬೇವಾಡಿಯ ವಿತರಣಾ ಕೇಂದ್ರದಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ಇರುವುದರಿಂದ ದಿನಾಂಕ 11/11/2020 ಬುಧವಾರದಂದು ಬೆಳಿಗ್ಗೆ 9:30 ಸಾಯಂಕಾಲ 6 ಗಂಟೆಯವರೆಗೆ ದಾಂಡೇಲಿ ನಗರ, ಜೊಯ್ಡಾ, ಆಲೂರ್, ಅಂಬಿಕಾನಗರ್, ಬಡಾ ಕಾಂಚಿಡಾ ಮತ್ತು ಅಂಬೇವಾಡಿ ಪಂಚಾಯತಿನ ಸಂಬಂಧಪಟ್ಟ ಹಳ್ಳಿಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತದೆ. ಆದ್ದರಿಂದ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ. ದುರ್ಗಾ ಎಲೆಕ್ಟ್ರಿಕಲ್ಸ್, ಜೆಎನ್ ರಸ್ತೆ, ದಾಂಡೇಲಿ. ಇಲ್ಲಿ ನಿಮಗೆ ಮನೆ ಮನೆಗೆ ಉಪಯೋಗವಾಗುವಂತಹ ಉತ್ತಮ ಗುಣಮಟ್ಟದ ವಿದ್ಯುತ್ ಉಪಕರಣಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ಉತ್ತಮ ಸೌಕರ್ಯ ಹೊಂದಿದ ವಿದ್ಯುತ್ ಅಂಗಡಿ, ಹೊಸ ತಂತ್ರಜ್ಞಾನ ಉಳ್ಳ ಉಪಕರಣಗಳು, ಹೊಸ ಹೊಸ ಡಿಸೈನ್ ಉಳ್ಳ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳಾದ ಫ್ಯಾನ್, ಗೀಸರ್, ಅಲಂಕೃತ ವಿದ್ಯುತ್ ಬಲ್ಬ್ಗಳು, ಮನೆಯ ವಿದ್ಯುತ್ ದುರಸ್ತಿ ನಿರ್ವಹಣೆ ಕೆಲಸ, ಇಂಡಸ್ಟ್ರಿಯಲ್ ಹ್ಯಾವಿ ಕಾಪರ್ ಕೇಬಲ್ಸ್, ಅಲ್ಯೂಮಿನಿಯಂ ಕೇಬಲ್ಸ್, ಹೀಗೆ
ಗೃಹ ಉಪಯೋಗಿ ಸಾಮಗ್ರಿಗಳು ಸಿಗುತ್ತವೆ. ಸಂಪರ್ಕಿಸಬೇಕಾದ ವಿಳಾಸ ಮಾಲೀಕರು ರಾಘವೇಂದ್ರ ಪಾಟೀಲ್, ಶ್ರೀ ದುರ್ಗಾ ಎಲೆಕ್ಟ್ರಿಕಲ್ಸ್, ಶ್ರೀಹರಿ ಟಾಕೀಶ್ ಎದುರುಗಡೆ, ಜೆಎನ್ ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 9148711102. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅನುಷಾ, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.